ಪರಿಚಯ ಇದೆ ಸರ್ ನಮಗೆ ಮುಂಚೆ ಮಂಗಳೂರಲ್ಲಿ ಪರಿಚಯ ಆರ್ಜೆಯಾಗಿ ಕೆಲಸ ಮಾಡ್ತಿದ್ರು ಅವರು ಬಿಎಸ್ಡಬ್ಲ್ಯೂ ನಾನು ಕೂಡ ಅದೇ ಸೋಶಿಯಲ್ ವರ್ಕ್ ಎಂಎಸ್ಡಬ್ಲ್ಯೂ ಮಾಡಿದ್ರು ಹಾಗಾಗಿ ಸ್ವಲ್ಪ ಪರಿಚಯ ಹಾಗೆ ಅಲ್ಲ ಅವರಷ್ಟು ಬರಲ್ಲ ಸರ್ ಅವರದು ಬೇರೆ ಬೇರೆ ಇದೆ ನಮಗೆ ಗೊತ್ತು ವಿಚಿತ್ರ ಟ್ಯಾಲೆಂಟ್ ಇದೆ ರಾಜ್ ಬಿಶೆಟ್ ಸ್ವಲ್ಪ ಜಾಸ್ತಿ ಹೌದು ಕೊನೆಗೆ ಯಾವ ವಯಸ್ಸಿಗೆ ಮಗ ಆಗ್ತೀನಿ ಮೈನಸ್ ಮಾಡೋದು 2 ವರ್ಷ ಆಯ್ತು ಅದು 34 ಸರ್ ನಿಮ್ಮ ಹತ್ರ ಆಕ್ಸಿಡೆಂಟ್ ಆಗಿದೆ 34 ಅಲ್ಲಿ ಎಲ್ಲತ್ರ ಹೇಳ್ಬೋದು ಪರವಾಗಿಲ್ಲ 34 ಅಲ್ಲಿ ಮದುವೆ ಆಯ್ತು ನನಗೆ ಮತ್ತೆ ಟೈಟಲ್ ಅವರು ಟೈಟಲ್ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ ಟೈಟಲ್ ಯಾಕೆ ಸರ್ ಬೇರೆ ಒಂದೆರಡು ಟೈಟಲ್ ಹೇಳಿದ್ದು ನನಗೆ ಬಟ್ ಹರೀಶಾ ವಯಸ್ಸು 36 ಅಂತ ಅವರು ಇದ್ರ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಅಂತಲ್ಲ ಎಲ್ಲರ ಹತ್ರ ಇದರ ಬಗ್ಗೆ ಡಿಸ್ಕಸ್ ಮಾಡಿ ಹರೀಶ್ ಅಂತ ಹೆಸರು ನಾರ್ಮಲಿ ನಮ್ಮ ಕೋಸ್ಟಲ್ ಬೆಟ್ ಇರ್ಬೋದು ಕರ್ನಾಟಕದಲ್ಲಿ ಹರೀಶ್ ಅಂತ ಹೇಳಿದ್ರೆ ನಾರ್ಮಲ್ ಹೆಸರು ತುಂಬಾ ಜನ ಇರಬೇಕು ಹರೀಶ್ ಅಂತ ಹೌದು ಹರೀಶ್ ಅಂತ ನನಗೆ ಹರೀಶ್ ಅಂತ ಹೇಳಬೇಕಾದ್ರೆ ತುಂಬಾ ಜನ ಹರೀಶ್ ಅಂತ ಹೆಸರು ಇರುವವರು ಮೇ ಬಿ ಏಜ್ ಅದೇ ಏಜ್ ಕ್ಯಾಟಗರಿ ಇರೋರು ತುಂಬಾ ನನ್ನ ಹತ್ರ ನಮ್ಮನ್ನು ನೋಡಿ ನೀವು ಸಜೆಸ್ಟ್ ಮಾಡಿದ್ದ ಅಂತ ಕೇಳಿದ್ವಿ ಇದೆ ಸರ್ ಹಾಗಾಗಿ ಹೆಸರು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅದನ್ನ ಆಡ್ ಆನ್ ಅಂತ ಹೇಳ್ಬೋದು ಎಲ್ಲಾ ಕಡೆಗೂ ಹರೀಶ ಇದ್ದಾರೆ ಹೌದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಊರಲ್ಲೂ ಹರೀಶ ಅನ್ನೋರು ಇದ್ದೇ ಇರ್ತಾರೆ ಆ ಒಂದು ಓಕೆ ಥ್ಯಾಂಕ್ ಯು ಸರ್ ಪರಿಚಯ ಮತ್ತೆ ಹಿನ್ನೆಲೆ ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿ ಮತ್ತೆ ಕ್ಯಾರೆಕ್ಟರ್ ಬಗ್ಗೆ ನಮಸ್ಕಾರ ನನ್ನ ಹೆಸರು ಶ್ವೇತಾ ಅರೆಹೊಳೆ ಭರತನಾಟ್ಯ ಮತ್ತು ರಂಗಭೂಮಿ ಕಲಾವಿದೆ ಮಂಗಳೂರಿಂದ BA ಜರ್ನಲಿಸಮ್ ಮುಗಿಸಿ ಈಗ MA ಕನ್ನಡ ಮಾಡ್ತಾ ಇದ್ದೇನೆ ಮೂವಿ ಬಗ್ಗೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಸರ್ ಹೇಳಿದರು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ನಾವು ರಂಗಭೂಮಿಯವರು ಎಲ್ಲಿ ಹೋದರೂ ಏನು ಕಲೀಲಿಕ್ಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತೇವೆ ಹಾಗೆ ಇದರಲ್ಲೂ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿದೆ ಗುರು ಸರ್ ಹೇಳಿದಾಗೆ ಮೊದಲೇ ಪರಿಚಯದವರು ಸರ್ ನಮ್ಮ ಟೀಮ್ ನಾನು ನಂದಗೋಕುಲ ಡಾನ್ಸ್ ಆ್ಯಂಡ್ ಥಿಯೇಟರ್ ಟೀಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಮಂಗಳೂರಲ್ಲಿ ಲಾಸ್ಟ್ 8 years ಇಂದ ಸೊ ನಮ್ಮ ಟೀಮ್ಗೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಸರ್ ಕೆಲವುದೆಲ್ಲ ವರ್ಕ್ ಮಾಡಿ ಕೊಟ್ಟಿದ್ರು ಸೊ ಹೀಗೆ ಫಿಲ್ಮಲ್ಲಿ ಮಾಡ್ತೀಯ ಅಂತೆಲ್ಲ ಕೇಳಿದಾಗ ಖುಷಿ ಆಯಿತು ನಾನು ಯೋಚನೆ ಮಾಡಿರಲಿಲ್ಲ ನಾನು ಫಿಲ್ಮ್ ಮಾಡ್ಬೋದು ನಾನು ರಂಗಭೂಮಿ ಮತ್ತು ಭರತನಾಟ್ಯನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕ್ಯಾಮರಾ ಹೇಗಾಗ್ಬೋದು ಹೆದರಿಕೆ ಎಲ್ಲ ಇತ್ತು ಫಸ್ಟ್ ಯೋಚನೆ ಇತ್ತು ಬಟ್ ಫಸ್ಟ್ ಡೇನೇ ಸರ್ ಗೈಡ್ ಮಾಡಿದ ರೀತಿಲಿ ತುಂಬ ಆರಾಮಾಗಿ ಮಾಡ್ಕೊಂಡು ಹೋದೆ ಮತ್ತೆ ಹೇಗೆ ಕ್ಯಾರೆಕ್ಟರ್ ಕೇಳಿದಾಗ ನೀನೇ ಶ್ವೇತಾ ಕ್ಯಾರೆಕ್ಟರ್ ನೀನು ಹೇಗಿದ್ಯಾ ಹಾಗೆ ಮಾಡು ಅಂತ ಹೇಳಿದ್ರು ಸೊ ನನಗೆ ಅದು ಸ್ವಲ್ಪ ಕಂಫರ್ಟೇಬಲ್ ಆಯಿತು ಅದರಲ್ಲೂ ಭರತನಾಟ್ಯ ಕಲಾವಿದೆ ತುಂಬ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್